हाई हेलो नमस्ते वेलकम बैक टू द अनदर वीडियो गैस मोदी वीडियो लाइक नम चल इनू सब्सक्रेबाई कूड़े सब्सक्रेबी बिग बॉस नाकने वारी मुक्त अंतर्रे इत दिन मुक्त इन जन बिग बॉस मन आचे बंद इन उलद कंटेस्टेंट बिग बॉस मन इन बिग बॉस नपर्धि कंटेस्टेंट संभावने अथवा आदाय अंत वीडियो दल हेतनी सो वीडियो यारू स्कि पूर्त नोड़ू नम यूट्यूब चैनल कूड़े सब्सक्राइब मे बिग बॉस मन हतारू मंदिर इतना अवर बेरे बेरे क्षेत्र आयु बिग बॉस मन के कल इन वाहिनियो एग्रीमेंट मुंचे इष्ट आदायव वीकली अंत को अंतर सो आईम डिमांड कूड़ा सो इन टी आर पी बेस मेले आदायव फिक्स इन बिग बॉस टी आर पी कंटेस्टेंट सैलरी अथवा आदायव इन एग्जांपल आगे कंटेस्टेंट तन कॉमेडी अथवा परफॉर्मेंस बिग बॉस न टी आर पी जास्ती आतन संभावनयू सो अदे रीति संभावने फिक्स इन इंतिष्टे को स्वल्प वेरिएशन कूड़ा आगते सो फिक्स कमी बरबू इला जास्तू बरबू सो इला डिपेंड आगे परफॉर्मेंस एंड टी आर पी बेस मेले सो यहा कंटेस्टेंट गए संभावन को हेतनी क इन मोदी विनय गौड़ इन विनय गौड़ कलर्स कन्नड़ वाहिनियल्लू कूड़ा ऑलरेडी केस इन फैन बेस मेले एंड टी आर पी बेस मेले 80 रिंद 1 लक्ष रूपाय प्रति वारू कड़मे आगबू जास्तू कहो टी आर पी एंड परफॉर्मेंस बेस मेले जास्ती आगते अथवा कड़मे आगते इन एरने कंटेस्टेंट यारप अंतर कार्तिक ಹೌದು ಇಲ್ಲಿ ಕಾರ್ತಿಕ್ ರವರಿಗೆ 90,000 ರಿಂದ 1 ಲಕ್ಷ ಸಂಭಾವನೆಗಳು ಇಲ್ಲಿ ಪ್ರತಿ ವಾರವೂ ಸಿಗುತ್ತೆ ಅವರು ಕೂಡ ಕೆಲವೊಂದು ಸೀರಿಯಲ್ ಗಳಲ್ಲಿ ಹಾಗೂ ಕೆಲವೊಂದು ಸಿನಿಮಾಗಳಲ್ಲಿ ಕೂಡ ನಟನೆಯನ್ನು ಮಾಡಿದ್ದಾರೆ ಸೋ ಈ ಒಂದು ಬೇಸ್ ಮೇಲೆ ಅವರಿಗೆ ಈ ಒಂದು ಸ್ಯಾಲರಿಯನ್ನು ಫಿಕ್ಸ್ ಮಾಡಲಾಗಿದೆ ಇನ್ನು ಮೂರನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಮೈಕಲ್ ಇನ್ನು ಮೈಕಲ್ ರವರು ಅಷ್ಟೊಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯ ಫೇಮಸ್ ಇರಲಿಲ್ಲ ಇನ್ನು ಬೇರೆ ವಾಹಿನಿಗಳಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಅವರು ಕೆಲವೊಂದು ರಿಯಾಲಿಟಿ ಶೋ ಗಳಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಸೋ ಇನ್ನು ಅವರಿಗೆ ಎಷ್ಟು ಸಂಭಾವನೆಯನ್ನು ಇಲ್ಲಿ ಕೊಡ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ 85 ರಿಂದ 90,000 ರೂಪಾಯಿಗಳು ಅವರಿಗೆ ಪ್ರತಿ ವಾರವೂ ಕೂಡ ಇಲ್ಲಿ ನೀಡಲಾಗುತ್ತೆ ಇನ್ನು ಇದು ಅವರಿಗೆ ಫಸ್ಟ್ ವೀಕ್ ನಲ್ಲಿ ನೀಡಲಾಗುತ್ತಿತ್ತು ಆದರೆ ಇದೀಗ ಅದು ಜಾಸ್ತಿಯಾಗಿದೆ ಅವರ ಒಂದು ಸ್ವಭಾವ ಹಾಗೂ ಅವರ ಒಂದು ಆಟವನ್ನ ನೋಡಿಕೊಂಡು ಇದೀಗ ಜನರು ಮೆಚ್ಚಿದ್ದಾರೆ ಸೋ ಇದರಿಂದಾಗಿ ಕೂಡ ಟಿಆರ್ಪಿ ಜಾಸ್ತಿಯಾಗಿದೆ ಸೋ ಈ ಒಂದು ಕಾರಣದಿಂದಾಗಿ ಇದೀಗ ಮೈಕಲ್ ರವರ ಸ್ಯಾಲರಿಯನ್ನು ಕೂಡ ಇದೀಗ ಜಾಸ್ತಿಯಾಗಿದೆ ಇನ್ನು ನಾಲ್ಕನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಸ್ನೇಹಿತ್ ಹೌದು ಸ್ನೇಹಿತ್ ರವರಿಗೆ ಇದೀಗ ವಾಹಿನಿ ಕಡೆಯಿಂದ 50 ರಿಂದ 80,000 ರೂಪಾಯಿಗಳು ಇಲ್ಲಿ ಅವರಿಗೆ ಒಂದು ಆದಾಯ ಸಿಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಇದನ್ನ ನೀಡಲಾಗುತ್ತೆ ಅಂಡ್ ಇವರು ಬಿಗ್ ಬಾಸ್ ನ ಮನೆಯಲ್ಲಿ ಎಲ್ಲಿಯವರೆಗೂ ಇರ್ತಾರೋ ಅಲ್ಲಿಯವರೆಗೆ ಈ ಒಂದು ಸಂಭಾವನೆಯನ್ನು ಅವರಿಗೆ ನೀಡಲಾಗುತ್ತೆ ಇನ್ನು ಅವರೇನಾದರೂ ಎಲಿಮಿನೇಟ್ ಆದ್ರು ಅಂತಂದ್ರೆ ಅದನ್ನ ಅಲ್ಲಿಗೆ ಸೆಟಲ್ಮೆಂಟ್ ಮಾಡಲಾಗುತ್ತೆ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ತುಕಾಲಿ ಸಂತು ಹೌದು ತುಕಾಲಿ ಸಂತೂರ್ ಅವರಿಗೆ 80,000 ರಿಂದ 1,10,000 ರೂಪಾಯಿಗಳು ಇಲ್ಲಿ ಅವರಿಗೆ ವೀಕ್ಲಿ ಸಂಭಾವನೆಯನ್ನು ನೀಡಲಾಗುತ್ತೆ ಇನ್ನು ಇವರು ಕಾಮಿಡಿ ಕಿಲಾಡಿಗಳ ಶೋ ನಿಂದ ಪ್ರಖ್ಯಾತಿಯನ್ನ ಪಡೆದಿದ್ದರು ಅಂಡ್ ಅನೇಕ ಶೋಗಳಲ್ಲಿಯೂ ಕೂಡ ಇವರು ಭಾಗವಹಿಸಿದ್ದಾರೆ ಸೋ ಈ ಒಂದು ಬೇಸ್ ಮೇಲೆ ಅವರಿಗೆ ಈ ಒಂದು ಸ್ಯಾಲರಿಯನ್ನು ಫಿಕ್ಸ್ ಮಾಡಲಾಗಿದೆ ಸೋ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ನಮ್ರತಾ ಗೌಡ ಸೋ ನಮ್ರತಾ ಗೌಡ ಅವರು ಕೆಲವೊಂದು ಸೀರಿಯಲ್ ಗಳಲ್ಲಿ ಲೀಡ್ ಕ್ಯಾರೆಕ್ಟರ್ ಆಗಿ ನಟನೆಯನ್ನ ಮಾಡಿದ್ದಾರೆ ಇವರಿಗೆ ಈ ಒಂದು ಶೋ ನಿಂದ 1 ಲಕ್ಷದಿಂದ 1,30,000 ವರೆಗೂ ಕೂಡ ಸಂಭಾವನೆಯನ್ನು ಇಲ್ಲಿ ವೀಕ್ಲಿ ನೀಡಲಾಗುತ್ತೆ ಮುಂದಿನ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಸಂಗೀತಾ ಶೃಂಗೇರಿ ಅಂಡ್ ಸಂಗೀತಾ ಶೃಂಗೇರಿಯವರು ಅನೇಕ ಸಿನಿಮಾಗಳಲ್ಲಿಯೂ ಕೂಡ ನಟನೆಯನ್ನ ಮಾಡಿದ್ದಾರೆ ಅಂಡ್ ಅನೇಕ ಸೀರಿಯಲ್ ಗಳಲ್ಲಿಯೂ ಕೂಡ ಇವರು ಲೀಡ್ ಆಕ್ಟರ್ ಆಗಿ ಕೆಲಸವನ್ನ ಮಾಡಿದ್ದಾರೆ ಸೋ ಇವರಿಗೆ ಬಿಗ್ ಬಾಸ್ ನ ಕಡೆಯಿಂದ ಪ್ರತಿ ವಾರವೇ ಇಲ್ಲಿ 1,50,000 ಸಂಭಾವನೆಯನ್ನ ಇಲ್ಲಿ ನೀಡಲಾಗುತ್ತೆ ಇನ್ನು ಮುಂದಿನ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ನೀತು ವನಜಾಕ್ಷಿ ನೀತು ವನಜಾಕ್ಷಿ ಅವರು ಅಷ್ಟೇನು ಫೇಮಸ್ ಆಗಿರಲಿಲ್ಲ ಎಲ್ಲಿಯೂ ಕೂಡ ಅಷ್ಟೊಂದು ಗುರುತಿಸಿಕೊಂಡಿರಲಿಲ್ಲ ಯಾರಿಗೂ ಕೂಡ ಸೋ ಇನ್ನು ಇವರಿಗೆ ಎಷ್ಟು ಸಂಭಾವನೆಯನ್ನ ನೀಡಲಾಗುತ್ತದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಇವರಿಗೆ ಪ್ರತಿ ವಾರವೂ 50 ರಿಂದ 60,000 ರೂಪಾಯಿ ಸಂಭಾವನೆಯನ್ನು ಇಲ್ಲಿ ಪ್ರತಿ ವಾರವೂ ನೀಡಲಾಗುತ್ತೆ ಸೋ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ತನಿಷಾ ಕುಪ್ಪಂದ ಸೋ ತನಿಷಾ ಕುಪ್ಪಂದರ್ ಅವರು ಕೂಡ ಅನೇಕ ಸಿನಿಮಾಗಳಲ್ಲಿಯೂ ಕೂಡ ಇವರು ಸೈಡ್ ಆಕ್ಟರ್ ಆಗಿ ನಟನೆಯನ್ನ ಮಾಡಿದ್ದಾರೆ ಸೋ ಇವರ ಒಂದು ಫ್ಯಾನ್ ಬೇಸ್ ಮೇಲೆ ಇವರಿಗೆ 90 ರಿಂದ 1 ಲಕ್ಷ ಸಂಭಾವನೆಯನ್ನು ಇಲ್ಲಿ ಪ್ರತಿ ವಾರವೂ ನೀಡಲಾಗುತ್ತೆ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಇಶಾನಿ ಫಿಮೇಲ್ ರ್ಯಾಪರ್ ಆಗಿರುವಂತಹ ಇಶಾನಿ ರವರಿಗೆ ಇಲ್ಲಿ ಬಿಗ್ ಬಾಸ್ ನಲ್ಲಿ ಪ್ರತಿ ವಾರವೂ 60 ರಿಂದ 80,000 ರೂಪಾಯಿಗಳನ್ನು ಇಲ್ಲಿ ನೀಡಲಾಗುತ್ತೆ
ಇನ್ನು ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಭಾಗ್ಯಶ್ರೀ ಅವರು. ಹೌದು, ಭಾಗ್ಯಶ್ರೀ ಅವರು ಆಲ್ರೆಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂಡ್ ಅವರು ಅನೇಕ ಸೀರಿಯಲ್ ಗಳಲ್ಲಿಯೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಅಂಡ್ ಇವರ ಒಂದು ಬಿಗ್ ಬಾಸ್ ನ ಸಂಭಾವನೆ ಎಷ್ಟು ಅಂತ ಇದೀಗ ನೋಡ್ತಾ ಹೋದ್ರೆ ವೀಕ್ಲಿ ಇವರಿಗೆ 60,000 ರಿಂದ 80,000 ರೂಪಾಯಿಗಳು ಇಲ್ಲಿ ನೀಡಲಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಸಿರಿ. ಇನ್ನು ಸಿರಿ ರವರು ಕೂಡ ಹಿರಿಯ ಕಲಾವಿದೆ. ಅಂಡ್ ಇವರು ಸೀರಿಯಲ್ ಗಳಲ್ಲಿಯೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಅಂಡ್ ಅನೇಕ ಸಿನಿಮಾಗಳಲ್ಲಿಯೂ ಕೂಡ ಇವರು ನಟನೆಯನ್ನ ಮಾಡಿದ್ದಾರೆ. ಇನ್ನು ಇವರು ಕಿಚ್ಚ ಸುದೀಪ್ ರವರ ಜೊತೆಗೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಇನ್ನು ಇವರಿಗೆ ಬಿಗ್ ಬಾಸ್ ನ ಕಡೆಯಿಂದ ಪ್ರತಿ ವಾರವೂ ಇವರಿಗೆ 80,000 ರಿಂದ 1,00,000 ರೂಪಾಯಿಗಳು ಇಲ್ಲಿ ನೀಡಲಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಪ್ಪ ಅಂತಂದ್ರೆ ರಕ್ಷಕ್ ಬುಲೆಟ್. ಸೊ ಇದೀಗ ಆಲ್ರೆಡಿ ರಕ್ಷಕ್ ಬುಲೆಟ್ ರವರು ಮನೆಯಿಂದ ಆಚೆ ಬಂದಿದ್ದಾರೆ. ಅಂಡ್ ಇವರ ಒಂದು ಫ್ಯಾನ್ ಬೇಸ್ ನ ಆಧಾರದ ಮೇಲೆ ಇವರಿಗೆ ಎಷ್ಟು ಸಂಭಾವನೆಯನ್ನ ಪ್ರತಿ ವಾರವೂ ನೀಡಲಾಗ್ತಾ ಇತ್ತು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ 80,000 ರಿಂದ 90,000 ರೂಪಾಯಿಗಳನ್ನ ಇಲ್ಲಿ ಅವರಿಗೆ ನೀಡಲಾಗ್ತಾ ಇತ್ತು. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಡ್ರೋನ್ ಪ್ರತಾಪ್. ಇನ್ನು ಡ್ರೋನ್ ಪ್ರತಾಪ್ ರವರನ್ನ ಹಿಂದಿನ 2 ಸೀಸನ್ ಗಳಲ್ಲಿಯೂ ಕೂಡ ಅವರನ್ನ ಕರೆಯಲಾಗಿತ್ತು. ಆದರೆ ಇದೀಗ ಅವರು 10ನೇ ಸೀಸನ್ ನಲ್ಲಿ ಬಂದಿದ್ದಾರೆ. ಇನ್ನು ಇವರ ಬಿಗ್ ಬಾಸ್ ನ ಸಂಭಾವನೆ ಎಷ್ಟು ಅಂತ ಇದೀಗ ನೋಡ್ತಾ ಹೋದ್ರೆ ಇವರಿಗೆ 1,00,000 ಸಂಭಾವನೆಯನ್ನ ಪ್ರತಿ ವಾರವೂ ಇಲ್ಲಿ ನೀಡಲಾಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಅವರು ಕೊಡುವಂತಹ ಒಂದು TRP ಹಾಗೂ ಅವರು ಕೊಡುವಂತಹ ಕಂಟೆಂಟ್ ನ ಮೇಲೆ ಇದು ಆಧಾರವಾಗಿರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ವಿನ್ನಿಂಗ್ ಪ್ರೈಸ್ ಅಲ್ಲಿ ಆಡ್ ಆಗಿರಲ್ಲ, ಇದೇ ಬೇರೆ ಅದೇ ಬೇರೆ ಎರಡೂ ಕೂಡ ಸಪರೇಟ್ ಆಗಿ ಇರುತ್ತೆ. ಎಕ್ಸಾಂಪಲ್, ಈಗ ಡ್ರೋನ್ ಪ್ರತಾಪ್ ರವರು ವಿನ್ ಆದ್ರು ಅಂದ್ರೆ 50,00,000 ರೂಪಾಯಿಗಳನ್ನ ಜೊತೆಗೆ ಅವರಿಗೆ ವೀಕ್ಲಿ TRP ಎಷ್ಟಿತ್ತು, ಅದರ ಮೇಲೆ ಎಷ್ಟು ಅವರಿಗೆ ಅಮೌಂಟ್ ಅನ್ನ ಕೊಡಬೇಕು ಅದನ್ನು ಕೂಡ ಇವರು ಕೊಡ್ತಾರೆ. ಸೊ ಇದಾಗಿತ್ತು ಬಿಗ್ ಬಾಸ್ ನಲ್ಲಿರುವ ಕಂಟೆಸ್ಟೆಂಟ್ ಗಳ ಸಂಭಾವನೆ ಎಷ್ಟು ಎಂಬುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡಿ, ಹಾಗೂ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋವನ್ನ ನೀವು ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.